ಎಲ್ಲರಿಗೂ ನಮಸ್ಕಾರ. ರಮ್ಯ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಚಾಮುಂಡೇಶ್ವರಿ ಹಬ್ಬ ಹಾಗೂ ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಹಾಗೂ ಇವತ್ತು ಶುಭ ಸೋಮವಾರ ಕೂಡ ಹೌದು. ಹಾಗಿರೋದ್ರಿಂದ ಇವತ್ತು ಒಳ್ಳೆಯ ದಿನ ಅಂತ ನಾನು ನನ್ನ ಮಗು ಲೇಪನ್ನ ಇವತ್ತು ಸ್ಕೂಲ್ಗೆ ಅಡ್ಮಿಷನ್ ಮಾಡೋಣ ಅಂತ ಬಂದಿದ್ದೀನಿ. ಅಲ್ಲೇ ಮನೆ ಹತ್ರನೇ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸು, ಅಲ್ಲಿಗೆ ಮಗುನ ಸೇರಿಸೋಣ ಅಂತ ಜಿ ಎಸ್ ಅಕಾಡೆಮಿ ಅಂತ ನರ್ಸರಿಗೆ ಹಾಕೋಣ ಅಂದ್ಬಿಟ್ಟು ಸೇರಿಸೋಣ. ಲೇಪನ್ಗೆ 1 ಮಂತ್ ಲೇಟಾಗಿ ಅಡ್ಮಿಷನ್ ಮಾಡಿದ್ವಿ. ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದು ಅನ್ನೋದು ಕನ್ಫ್ಯೂಷನ್ ಆಗಿತ್ತು, ಹಂಗಾಗಿ ಸ್ವಲ್ಪ ಲೇಟೇ ಆಗೋಯಿತು. ಕೊನೆಗೆ ಈ ಸ್ಕೂಲ್ ಫಿಕ್ಸ್ ಮಾಡಿದ್ವಿ, ಇದರಲ್ಲೇ ಸೇರಿಸೋದ ಅಂದ್ಬಿಟ್ಟು. ಸ್ಮೈಲ್ ಮಾಡೋ ಸ್ಕೂಲ್ಗೆ ಹೋಗ್ತೀನಿ ಅಂತ ಅಪ್ಪಂಗೆ ಹೇಳ್ತೀನಿ. ಬೇಡವಾ ಹೇಳು, ಮನೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳು. ನಾಳೆಯಿಂದ ಬರ್ತೀನಿ ಅಲ್ವೇನಪ್ಪ? ಯಾಕೆ ಸ್ಕೂಲ್ ಬ್ಯಾಗ ಇಷ್ಟು ಬೇಗ ಕೊಡ್ತಾ ಇದ್ದೀರಾ? ಇಷ್ಟು ಬೇಗ ಲೇಪನ್, ಹಾಯ್. ಅಡ್ಮಿಷನ್ ಮಾಡೋಕ್ಕೆ ಹೋಗಿದ್ದು ನಾನೇ ಬುಕ್ಸು ಮತ್ತು ಬ್ಯಾಗು ಎಲ್ಲ ಕೊಟ್ಟರು. ಅದನ್ನು ನೋಡಿ ನನಗೆ ಒಂಥರ ಗಾಬರಿ ಆಯಿತು. ಅಲ್ಲಿ ಎಷ್ಟು ಬೇಗ ಪಾಪ ಆಟ ಆಡ್ಕೊಂಡಿದ್ದಿದ್ದ ಮಕ್ಕಳು, ನರ್ಸರಿಗೇನೆ ಇಷ್ಟೊಂದು ಬುಕ್ಸು ಅಂತಲೂ ಒಂದು ಕಡೆ ಭಯ ಆಯಿತು, ಒಂದು ಕಡೆ ಪಾಪ ಅನ್ನಿಸ್ತು. ಇನ್ನು ಮುಂದೆ ಅವನು ಇಷ್ಟಿಂದ ಫ್ರೀ ಬರ್ಡ್ ಆಗಿದ್ದ, ಇನ್ನು ಮುಂದೆ ಓದಬೇಕು ಬರೀಬೇಕು ಅನ್ನೋದು ಮಕ್ಕಳಿಗೆ ಬಂದಿದ್ದೆ, ಅದನ್ನ ಯಾವತ್ತೂ ತಪ್ಪಿಸೋಕ್ಕಾಗಲ್ಲ. ಅವನಿಗಾಗಲೇ ಸಂಕಟ ಆಗ್ತಿತ್ತು, ನನ್ನ ಸ್ಕೂಲಿಗೆ ಆಗ್ತಿದಾರಲ್ಲ ಅಂತ, ನಾನು ಹೋಗಲ್ಲ ಅಂತ ಇದ್ದ. ಆಗಲ್ಲ, ಏನು ಇಲ್ಲ ಚಿನ್ನಿ, ಬುಕ್ ಇಟ್ಕೊಂಡು ಲಂಚ್ ಬಾಕ್ಸ್ ಇಟ್ಕೊಂಡು ಸ್ಲೇಟು ಬೆಳ್ಪ ನೀನು ಇಟ್ಕೊಂಡು ಹೋಗ್ಬೇಕು, ಅದನ್ನೆಲ್ಲ ಅದಕ್ಕೊದು ಕೊಡು. ಫೀಸ್ ಕಟ್ಟಿರೋ ಸ್ಲಿಪ್ ಅದು ಕೊಡು, ಬೇಕು. ಇವತ್ತು ಚಾಮುಂಡೇಶ್ವರಿ ಅಮ್ಮ ಮಾಮಿದು ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ಅದ್ರ ನೆನಪಿಗೆ ದಿನ ಚೆನ್ನಾಗಿದೆ ಅಂತ ಇವತ್ತು ನನ್ನ ಮಗುನ ಇವತ್ತು ಹೋಗಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದು. ಹೋಗಲ್ಲ ಅನ್ಬಾರ್ದಪ್ಪ, ಕೇಕ್ ಕೊಡ್ತಾರೆ, ದಿನ ಹೋದ್ರೆ ಹ್ಯಾಪಿ ಬರ್ಡೇ ಮಾಡ್ತಾರೆ ನಿನ್ಗೆ. ನಿಂಗೆ ಇಷ್ಟ ಆಯ್ತೋ ಇಲ್ವೋ ಹ್ಯಾಪಿ ಬರ್ಡೇ? ನಾನು ಬರ್ತೀನಿ, ನಿನ್ ಪಕ್ಕ ಕೂತ್ಕೊಂತೀನಿ ನಾನು ಬಂದು. ಏ ಇಲ್ಲಪ್ಪ, ನಾನು ಸೇರ್ಕೊಂಡು, ನನಗೂ ಕೊಟ್ಟಿರೋದು ಇದು ಬುಕ್ಸು ಇಬ್ರು ಓದಕ್ಕೆ ಅಂತ. ಇಲ್ಲ ಬಂಗಾರ, ಹೋಗಲ್ಲ. ನಂಗಾರ ಹೋಗ್ಲಾ? ಮತ್ತೆ ಇರ್ಲ, ಹೋಗ್ಲಾ? ಹ್ಮ್, ಅಲ್ಲಿ ಹೋದ್ರೆ ದಿನ ಒಂದೊಂದು ಕಿಂದರ್ ಜಾಯ್ ಕೊಡ್ತಾರೆ ಮ್ಯಾಮ್. ಎಲ್ಲಿ ಪೂಜೆ ಮಾಡೋಣ ಕೊಡು. ಪೂಜೆ ಮಾಡ್ಬೇಕು, ದೇವ್ರು ಒಳ್ಳೇದ್ ಮಾಡುತ್ತೆ, ಕಾಪಾಡುತ್ತೆ ಚಿನ್ನಿ. ಇದೆಲ್ಲ ಬುಕ್ಸ್ ಕಂದ ಬುಕ್ಸ್, ನಿನ್ನ ಮೇಲೆ ಇದನ್ನ ತಗೊಂಡೋಗ್ಬೇಕು. ಆಟ ಆಡೋದೆಲ್ಲ ಕಣೋ, ಅದು ಬುಕ್ಸ್ ಅದು. ಪೂಜೆ ಮಾಡಣ, ಪೂಜೆ ಮಾಡೋಣ, ಸುಮ್ಮನೆ ಹಂಗೆಲ್ಲ ಮಾಡಬಾರ್ದಮ್ಮ. ನಾನು ಬುಕ್ಸು ಬ್ಯಾಗು ಪೂಜೆ ಮಾಡೋಣ ಅಂತ ದೇವ್ರ ಮನೇಲಿ ಇಟ್ಟರೆ ಅವನು ನಾನು ಬರೀಬೇಕು, ನಾನು ಓದಬೇಕು, ನೋಡಬೇಕು ಅಂತ ತಗೊಂಡೋಗ್ಬಿಟ್ಟ. ಪೂಜೆ ಮಾಡಬೇಕು ಕಂದ, ಹೇಳೋದು ಅರ್ಥ ಮಾಡ್ಕೋ. ನಿಮ್ಮ ಮ್ಯಾಮ್ ಫೋನ್ ಮಾಡ್ಲಾ? ಹೇಳು, ಫೋನ್ ಮಾಡ್ಲಾ ಮ್ಯಾಮ್ಗೆ? ಫೋನ್ ಮಾಡ್ಲಾ ಮ್ಯಾಮ್ಗೆ? ಬಂಗಾರ ಟಂಟಡಾಯ್ ಅನ್ನಂಗ ಅಲ್ಲೇನು ತಿನ್ನದ್ ಕೊಟ್ಟಿಲ್ಲ ಅವರು, ಚಾಕ್ಲೇಟ್ ಅಲ್ಲ ಇದು ಬುಕ್ಸು ನೋಡು. ಓದಿ ನೋಡು, ಈ ತರ ಎಷ್ಟೊಂದು ಚೆನ್ನಾಗಿರೋ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಬ್ಯಾಗ್ ಕೊಟ್ಟಿದ್ದಾರೆ ಮ್ಯಾಮು. ಇಲ್ಲ ಬರೆಯೋದಲ್ಲ ಇದು, ನೀನೇನು ಮಾಡಂಗಿಲ್ಲ, ಅವರೇ ಮಾಡಿಸ್ತಾರೆ.
ನೀನೇನು ಹೇಳ್ಬೇ, ನೀನೇನು ಮಾಡಬೇಕು ಅದೆಲ್ಲ ಅವರೇ ಮಾಡಿಸ್ತಾರೆ ಅಂಥವ್ರಿಗೂ ನೀನೇನು ಗೀಚಾಡ್ದಂಗೆ ಅದನ್ನೆಲ್ಲ ಹರಿದಾಕ್ದಂಗೆ ನೋಡ್ಕೊಬೇಕು, ಜೋಪಾನ್ವಾಗಿ ನೋಡ್ಕೊಬೇಕು. ಖುಷಿ ಆಗ್ತೈತೆ ಅವಾಗ ಬುಕ್ಸ್ಗೆ. ಮಾಮಿ ಸರಸ್ವತಿ ಅಮ್ಮಂಗೆ ತುಂಬ ಖುಷಿ ಆಗ್ತೈತೆ, ನೀನು ಹಿಂಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಅದನ್ನ ಅರಿಬಾರ್ದು, ಹಿಂಗೆಲ್ಲ ಗೀಚಬಾರ್ದು, ನೀಟಾಗಿ ನೋಡ್ಕೊಬೇಕು. ಬರಲ್ಲ, ಎಲ್ಲ ಪ್ಯಾಕ್ ಮಾಡ್ಬಿಟ್ಟವ್ರೆ, ನನಗೂ ಬರ್ತಾ ಇಲ್ಲ. ಅಯ್ಯಪ್ಪ ಏನು ಹಿಂಗೆಯೋ ಇಷ್ಟೊಂದು ದೊಡ್ಡದಾಗಿ ಪ್ಯಾಕ್ ಮಾಡ್ಬಿಟ್ಟವ್ರೆ, ಗಮ್ಮೆಲ್ಲ ಹಾಕ್ಬಿಟ್ಟವ್ರೆ. ಓ ಇದನ್ನ ಮ್ಯಾಮೇ ಬಿಚ್ಚಬೇಕು, ನಂಗಂತೂ ಬರಲ್ಲಪ್ಪ, ನಂಗೂ ಬರಲ್ಲ ನೋಡು. ಇದೆಲ್ಲ ಹೆಂಗ್ ಪ್ಯಾಕ್ ಮಾಡ್ಬಿಟ್ಟಿದ್ದಾರೆ ನೋಡು, ಜಿರಳೆ ಹೋಗುತ್ತೆ ಅಂತ ಪ್ಯಾಕ್ ಮಾಡಿರೋದು. ಅಪ್ಪ ಅಷ್ಟೇ, ನಾವೇನ ಓಪನ್ ಮಾಡಿದ್ರೆ ಜಿರಳೆ ಬಂದ್ಬಿಡ್ತೈತೆ. ಊಚಿನಿ ಅದನ್ನ ಅಷ್ಟೇ ಜಿರಳೆ ಬರ್ತೈತೆ ಅಂತ ಪ್ಯಾಕ್ ಮಾಡಿರೋದು ನೋಡು. ನಮ್ಗೆ ದೊಡ್ಡವ್ರಿಗೆ ತೆಗಿಯಕ್ ಬರಲ್ಲ, ನಿನ್ ಚಿಕ್ಕಪ್ಪ ನಿಂಗೆ ತೆಗಿಯಕ್ ಬರ್ತೈತಾ? ಎತ್ತಿಟ್ಬಿಡ್ಲ ಚಿನ್ನಿ, ಇದು ಎತ್ತಿಟ್ಬಿಡ್ಲ. ಹಾ ಏನ್ ಬರ್ತೈತೆ ಹೇಳು. ಹ್ಮ್ ಎತ್ತಿಟ್ಬಿಡಣ, ಪೂಜೆ ಮಾಡೋಣ ಆಯ್ತಾ, ಒಳ್ಳೇದ್ ಮಾಡ್ಲಿ. ನೀನು ಪೂಜೆ ಮಾಡ್ಬೇಕು ಇದಕ್ಕೆ ಆಯ್ತಾ? ಹ್ಮ್ ಗುರು ಬ್ರಹ್ಮ ಹೇಳು, ಈ ಕಡೆಗೆ ಈ ಕಡೆ ಅಷ್ಟು ಬೆಳಗು, ಹಿಂಗ್ ಬೆಳಗೋದು ಈ ಕಡೆ ರೌಂಡ್ ಹಿಂಗೆ ಸುಟ್ಟೋಗುತ್ತೆ. ಈಶ್ವರ ಮಮ್ಮಿಗೆ ಮೇಲೆ ಗೋಲ್ಡ್ ಕಲರ್ ಓಂ ನಮ ಶಿವಾಯ ಅಂತ ಹೇಳಿ. ಸಿದ್ಧಶ್ರೀಗಳು ಅವನೇ ಪೂಜೆ ಎಲ್ಲ ಮಾಡ್ದ, ಹೆಂಗೋ ಬುಕ್ಸು ಬ್ಯಾಗಿಗೆಲ್ಲ ಪೂಜೆ ಆಯಿತು. ನಾನು ನೆಕ್ಸ್ಟ್ ನಾನು ಸೋಮವಾರ ಅಡ್ಮಿಷನ್ ಮಾಡಿಸಿದ್ದು, ಬುಧವಾರ ಸ್ಕೂಲಿಗೆ ಕಳಿಸ್ತೀನಿ ಅಂತ ಹೇಳಿ ಲೈಫನ್ನು ಕರ್ಕೊಂಬಂದೆ. ಬುಧವಾರ ಸ್ಕೂಲಿಗೆ ಕಳಿಸ್ಬೇಕು, ನೋಡೋಣ ಬುಧವಾರ ಎಲ್ಲ ಏನು ಮಾಡ್ತಾನೆ ಹೇಗೆ ಆಡ್ತಾನೋ ಗೊತ್ತಿಲ್ಲ. ಸ್ಕೂಲಿಗೆ ಬಿಡಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.